ಹಾಯ್ ಎವ್ರಿವನ್, ಎಲ್ಲ SSC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಕೇಳ್ತಾ ಇದ್ದಾರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದರೂ ಬದಲಾವಣೆ ಆಗುತ್ತಾ ಅಂತ. ನಿಮಗೆ ಗೊತ್ತಿರೋರಿಗೆ PUC ದ್ವಿತೀಯ PUCದು ಚೇಂಜಸ್ ಕೂಡ ಮಾಡಿದ್ದಾರೆ, ಆದರೆ 10ನೇ ತರಗತಿದು ಚೇಂಜಸ್ ಮಾಡ್ತಾರಾ ಅಂತ ಕೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಬೋರ್ಡ್ಗಳಿಂದ ನೋಟಿಫೈ ಮಾಡಿಲ್ಲ, ಅದೇ ರೀತಿ ನಿಮಗೆ 2022-23 ಸಾಲಿನಿಂದ ನಿಮ್ಮದು ಯಾವುದೇ ರೀತಿ ಮಾಡೋ ಕ್ವಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟ್ನ ಪ್ರೊವೈಡ್ ಮಾಡಿಲ್ಲ. ಪ್ರೊವೈಡ್ ಮಾಡಿದ್ರೆ ನಿಮಗೊಂದು ಮಾಹಿತಿ ಗೊತ್ತಾಗುತ್ತೆ. ಇನ್ ಕೇಸ್ ಅವರು ಚೇಂಜಸ್ ಅದೇ ರೀತಿ ಪ್ಯಾಟರ್ನ್ ಫುಲ್ ಚೇಂಜಸ್ ಮಾಡೋದಾದರೆ ನೋಟಿಫೈ ಮಾಡೋರು ಯಾವುದೇ ಕಾರಣಕ್ಕೆ ಇನ್ನೂ ಕೂಡ ನೋಟಿಫೈನ ಮಾಡಿಲ್ಲ. SSLC ಬೋರ್ಡವರು ಚೇಂಜಸ್ ಮಾಡೋದಾದರೆ ನೋಟಿಫೈ ಮಾಡೋರು ಇನ್ನೂ ನೋಟಿಫೈನ ಮಾಡಿಲ್ಲ ವಿದ್ಯಾರ್ಥಿಗಳೇ. ಈಗ ನೋಡೋದಾದರೆ ಇಲ್ಲಿ 2021-22 ಸಾಲಿನಿಂದ ನಿಮ್ಮದು ಎಲ್ಲ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡೋ ಕ್ವಶನ್ ಪೇಪರ್ ಕೂಡ ಸದ್ಯಕ್ಕೆ ತೋರಿಸ್ತಾ ಇದೆ. 2022-23 ಇನ್ನೂ ಕೂಡ ಅವೈಲೇಬಲ್ ಇಲ್ಲ. ಈಗ ನೋಡೋದಾದ್ರೆ ಇಲ್ಲಿ ಕನ್ನಡ ವಿಷಯದ್ದು ಇದೆ. ಇಲ್ಲಿ ಸದ್ಯಕ್ಕೆ ನೀವು ರೆಫರೆನ್ಸ್ಗೋಸ್ಕರ ಈ ಹಳೆ ಕಳೆದ ವರ್ಷದ್ದೇ ನೀವು SSLC ವಿದ್ಯಾರ್ಥಿಗಳಿಗೆ ಮಾಡೋ ಕ್ವಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ವಿದ್ಯಾರ್ಥಿಗಳು ಬಳಸ್ಕೋಬೋದು. 4 ಅಂಕಗಳಲ್ಲಿ ಹೊಂದಿಸಿ ಬೇರೆ ಇರಿ, 1 ಅಂಕದ ಪ್ರಶ್ನೆಗಳು 7, ಅದೇ ರೀತಿ ಬಹುಹೇಕ ಪ್ರಶ್ನೆಗಳು 6 ಆಗಿರ್ತವೆ. ಕನ್ನಡ ವಿಷಯ ಹೇಳ್ತಿದ್ದೀನಿ, 2 ಅಂಕದ ಪ್ರಶ್ನೆಗಳು 10, ಕವಿಗಳದ್ದು 2, ಒಂದಕ್ಕೆ 3 ಮಾರ್ಕ್ಸು, ಅದೇ ರೀತಿ ಗಣ ವಿಭಾಗ 3 ಮಾರ್ಕ್ಸಿಗೆ, ಅದೇ ರೀತಿ ಅಲಂಕಾರ 3, ಗಾದೆ 3 ಮಾರ್ಕ್ಸಿಗೆ, ಸಂದರ್ಭ ಸ್ವಾರಸ್ಯ 1-3 ಅಂಕಗಳಿಗೆ ಹೊಡೆದ 6, ಗದ್ಯ ಭಾಗ ಪೂರ್ಣ ಹೆಸರಿ 1 ಆಪ್ಷನ್ಸ್ ಇರ್ತದೆ, ಅದೇ ರೀತಿ ಸಾರಾಂಶ ಬರೀ ಕೂಡ 1-4 ಅಂಕಗಳಿಗೆ, ಅದೇ ರೀತಿ 4 ಅಂಕದ ಪ್ರಶ್ನೆಗಳು 2 ಆಪ್ಷನ್ಸ್, ಅದೇ ರೀತಿ ಗದ್ಯ ಭಾಗವನ್ನು ಓದಿ ಬರ್ರಿ ಅದು 4 ಅಂಕ 1 2+2, ಅದೇ ರೀತಿ 5 ಅಂಕದ ಪ್ರಶ್ನೆಗಳು 1 ಮಾಹಿತಿಗಳು ಆಧರಿಸಿ ಪತ್ರ ಬರೀರಿ ಅಂತ ಮಾಮೂಲಿ. ನಂತರ ಪ್ರಬಂಧ ಬಂದುಬಿಟ್ಟು 5 ಮಾರ್ಕ್ಸಿಗೆ 1, ಈ ರೀತಿ ನಿಮಗೆ ಪ್ಯಾಟರ್ನ್ ಅಳವಡಿಸಿದ್ದಾರೆ. ಈ ಬಾರಿ ನಿಮಗೆ MCQನ ತಂದಿದ್ದಾರೆ ದ್ವಿತೀಯ PUCಗೆ, ಅದೇ ರೀತಿ ನಿಮ್ಗೆ ಅಳವಡಿಸ್ತಾರ ಅಂತ ಗೊತ್ತಿಲ್ಲ. ಸಾಧ್ಯತೆ ಕಡಿಮೆ ಇನ್ನೂ ಕೂಡ ನೋಟಿಫೈ ಮಾಡಿಲ್ಲ. ಒಂದು ಸದ್ಯ ಬ್ಲೂ ಪ್ರಿಂಟ್ ಬಂದ ತಕ್ಷಣ ನಾವು ನಿಮಗೆ ಮಾಹಿತಿಯನ್ನು ರಕ್ಷಿಸಿಕೊಡ್ತೀವಿ. ಸದ್ಯಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.